फ्रेंड्स नीवु कर्नाटक स्टेट एलिजिबिलिटी टेस्ट केसेट परीक्षेगे अर्जी सल्लिसी परीक्षे तयारी नडेसुत्तिद्दीरा अथवा केसेट परीक्षेन मुंदोंदु दिन बरेयबेकु अंत योचनेयल्लिद्दीरा हागाद्रे नीवु सरियादद्दन्ने आय्के माडिरुविरि निम्म परीक्षा तयारिगे नन्न ई ओंदु यूट्यूब चानल सहकारियागलिदे ಹಾಗಾದರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಮೊದಲು ಕೆಸೆಟ್ ಪರೀಕ್ಷಾ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಯು 32 ವಿಷಯಗಳಲ್ಲಿ ನಡೆಯುತ್ತದೆ. ಈ ಎಲ್ಲ 32 ವಿಷಯಗಳಲ್ಲೂ ಒಂದೇ ಸಮನಾದ ಅಂದರೆ ಸೇಮ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಫಾಲೋ ಮಾಡಲಾಗುತ್ತದೆ. ಅದರಲ್ಲಿ ಎರಡು ಪೇಪರ್ ಇರುತ್ತೆ. ಮೊದಲನೇದಾಗಿ ಜನರಲ್ ಪೇಪರ್ ಅಂದರೆ ಪೇಪರ್ 1 ಆ್ಯಂಡ್ ಎರಡನೇದಾಗಿ ಸ್ಪೆಸಿಫಿಕ್ ಪೇಪರ್ ಅಂದರೆ ಪೇಪರ್ 2. ಮೊದಲನೇ ಪೇಪರ್ನಲ್ಲಿ 50 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳಿದ್ದು ಪ್ರತಿ ಪ್ರಶ್ನೆಗೂ 2 ಮಾರ್ಕ್ಸ್ ಅಲಾಟ್ ಮಾಡಲಾಗಿರುತ್ತದೆ. ಅಂದರೆ ಪೇಪರ್ 1 ಜನರಲ್ ಪೇಪರ್ನಿಂದ 50 ಪ್ರಶ್ನೆಗಳು 2 ಮಾರ್ಕ್ಸಿಂದು, ಸೊ ಟೋಟಲ್ ಆಗಿ ನೀವು ಆನ್ಸರ್ ಮಾಡಬೇಕಾಗಿರೋದು 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗಿರುತ್ತೆ. ಉಳಿದಂತೆ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಂದರೆ ಸಬ್ಜೆಕ್ಟ್ ರಿಲೇಟೆಡ್ ಪೇಪರ್, ಇದರಿಂದ 100 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಪ್ರತಿ ಪ್ರಶ್ನೆಗೂ 2 ಮಾರ್ಕ್ಸ್ ಅಲಾಟ್ ಮಾಡಲಾಗಿರುತ್ತದೆ. ಅಂದರೆ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಪೇಪರ್ನಿಂದ 200 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಜನರಲ್ ಪೇಪರ್ ಬಂದುಬಿಟ್ಟು ಬೆಳಗ್ಗೆ 9:30 ಶುರುವಾದರೆ 10:30 ಇರುತ್ತೆ, ಅಂದರೆ 1 ಗಂಟೆ ಕಾಲ. ಇದಾದ ಬಳಿಕ 11 ಗಂಟೆಗೆ ಸರಿಯಾಗಿ ಸ್ಪೆಸಿಫಿಕ್ ಪೇಪರ್ ಎಕ್ಸಾಮ್ ಶುರುವಾಗಿ ಮಧ್ಯಾಹ್ನ 1 ಗಂಟೆವರೆಗೆ ಇರುತ್ತೆ. ಇಲ್ಲಿ ಗಮನಿಸಬಹುದಾದಂಥ ವಿಷಯ ಏನು ಅಂದರೆ, ಜನರಲ್ ಪೇಪರ್ 100 ಮಾರ್ಕ್ಸ್ ಎಕ್ಸಾಮ್ ಪೇಪರ್ನ 1 ಗಂಟೆಯಲ್ಲಿ ಉತ್ತರಿಸಬೇಕಾಗಿರುತ್ತೆ. ಸ್ಪೆಸಿಫಿಕ್ ಪೇಪರ್ದು 200 ಮಾರ್ಕ್ಸ್ದು 2 ಗಂಟೆಯಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಟೋಟಲ್ ಆಗಿ 300 ಮಾರ್ಕ್ಸ್ ಎಕ್ಸಾಮ್ನ 3 ಗಂಟೆಯಲ್ಲಿ ಬರೀಬೇಕಾಗಿರುತ್ತೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ನೆನಪಿಟ್ಕೊಳ್ಬೇಕು ಏನು ಅಂದರೆ, ಕೆಸೆಟ್ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೈಪ್ ಇರೋದ್ರಿಂದ ಎರಡೂ ಪೇಪರ್ನ ಉತ್ತರಗಳನ್ನ ಒಂದೇ OMR ಶೀಟ್ನಲ್ಲಿ ನಮೂದಿಸಬೇಕಾಗಿರುತ್ತೆ. ಇದಿಷ್ಟು ಕೆಸೆಟ್ ಎಕ್ಸಾಮ್ನ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ವಿಡಿಯೋ ಆಗಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ಆ್ಯಂಡ್ ಸಿಲೆಬಸ್ ಆಫ್ ಕೆಸೆಟ್ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕೆಸೆಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಟೇ ಟ್ಯೂನ್ ಟು ದಿಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.